ರಾಜ್ಯ ಸರ್ಕಾರ ಐದು ಗ್ಯಾರಂಟಿಗಳಲ್ಲಿ ಪ್ರಮುಖವಾಗಿ ಯುವಕರಿಗೆ ಭತ್ಯೆಯನ್ನು ಕೊಡ್ತೀವಿ ಅಂತ ಚುನಾವಣೆಗೆ ಮುಂಚೆ ಹೇಳಿದರು ಸೊ ಈ ವಿಚಾರಕ್ಕೂ ಸಂಬಂಧಪಟ್ಟಂತೆ ಕೆಲ ಯುವಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ಈ ನಿರ್ಧಾರಕ್ಕೆ ಯುವಕರು ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದು ಈ ವರ್ಷದಿಂದ ಪಾಸಾದವ್ರಿಗೆ ಮಾತ್ರ ಹಣ ಅಂತಿದ್ದಾರೆ ಆದರೆ ಹಿಂದಿನ ಪದವಿ ಮುಗಿಸ್ತವರು ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ಏನ್ ತಪ್ಪು ಮಾಡಿದ್ದಾರೆ ಅಂತ ಸರ್ಕಾರಕ್ಕೆ ಯುವಕರು ಪ್ರಶ್ನೆ ಕೇಳ್ತಾ ಇದ್ದಾರೆ ಇನ್ನೂ ಕೆಲ ಯುವಕರು ಪಿಂಚಣಿ ಬದಲು ಅದೇ ಹಣದಿಂದ ಯುವಕ ಯುವತಿಯರಿಗೆ ಸ್ವಯಂ ಉದ್ಯೋಗ ಹಾಗೂ ಸರ್ಕಾರದ ಖಾಲಿ ಹುದ್ದೆ ಭರ್ತಿ ಮಾಡಲಿ ಅಂತ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ ಸರ್ ಇವರು ಎರಡು ವರ್ಷ ಇಷ್ಟೇ ಕೊಡ್ತಾರೆ ಸರ್ ಇನ್ನು ಎರಡು ವರ್ಷ ಮುಗಿದ ಕೂಡ ಇವ್ರಿಗೆನೂ ಇಲ್ಲಲ್ಲ ನಮ್ಗೆ ಎರಡು ಸಾವಿರ ಸಹಾಯಧನ ಕೊಡೋದಕ್ಕಿಂತೂ ಹೆಚ್ಚಿಗೆ ಅನುದಾನವಾಗಿ ವಿದ್ಯಾರ್ಥಿಗಳಿಗೆ ಜಾಬ್ ಕೊಡೋದು ಮಾಡುವ ಮೂಲಕ ಮತ್ತು ಅನೇಕ ವಿದ್ಯಾರ್ಥಿಗಳು ಇದು ಎರಡ್ ಸಾವಿರದ ಇಪ್ಪತ್ತೆರಡು ಏನು ಪಾಸ್ ಆಗಿರಲ್ಲ ಅವ್ರಿಗೆ ಇಷ್ಟೇ ಕೊಡ್ತಾರಲ್ಲ ಮತ್ತು ಅದಕ್ಕಿಂತ ಹಿಂದಿನ ಬ್ಯಾಚ್ನವ್ರು ಏನು ಪಾಪ ಏನು ಪಾಪ ಮಾಡಿರೋರು ಅವ್ರು ಊಟಕ್ಕೆಲ್ಲ ಸರ್ಕಾರಕ್ಕೆ ಏನು ತಪ್ಪಿದೆ ಅವಾಗ ಹೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತೀನಿ ಕೊಟ್ಟಿದ್ರು ಇವಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ತಪ್ಪು ಅಂತ ಹೇಳ್ತೀನಿ ನಾನು ಒಂದು ಎಮ್ ಎಮ್ ಕಾಂ ಪದವಿದಾರ ಈಗಾಗಲೇ ಎಮ್ ಕಾಮ್ ಮುಗಿಸಿದ್ದೀನಿ ನಾನು ಮುಗಿಸಿ ಯಾವುದೇ ಒಂದು ಕೆಲಸ ಇಲ್ಲ ಈಗ ನಾನು ಹಾಗೆ ತಿರುಗಿ ಆಡ್ತಿದ್ದೇನೆ ಸರ್ ನಮಗೆ ಮಾಸಾಶ್ ಬೇ ಬೇಕಾಗಿಲ್ಲ ನಮಗೆ ಅವರಿಗೆ ಒಂದು ಕೆಲಸ ಕೊಟ್ಟಿಗೆಸಿ ಅವರಿಗೆ ಉದ್ಯೋಗ ಮಾಡಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಅದೇ ರೀತಿ ದುಡಿಯುವ ಕೈಗಳಿಗೆ ಒಂದು ಕೆಲಸವನ್ನು ಕೊಟ್ಟಿಗೆಸಿ ಸ್ವಯಂ ಉದ್ಯೋಗಕ್ಕೂ ಪ್ರೇರಣೆ ಕೊಡಬೇಕು ಮತ್ತೆ ನಿಮ್ಮ ಸರ್ಕಾರದ ಕಡ್ಲಿಂದ ಎಷ್ಟು ಪ್ರಮಾಣದಲ್ಲಿ ಒಂದು ಉದ್ಯೋಗವನ್ನು ಭರ್ತಿ ಮಾಡಿಕೊಳ್ತೀರ ಆ ಉದ್ಯೋಗವನ್ನು ಭರ್ತಿ ಮಾಡಿಕೊಳ್ಬೇಕು ಗಮನಿಸ್ತಾ ಇದ್ವಿ ನಾವು ಒಂದು ಕಡೆಗೆ ಅವ್ರು ಹೇಳ್ತಾ ಇರೋದು ಯುವಕರಿಗೆ ಕೆಲಸ ಕೂಡ ಕೊಡುವಂತಹ ಕೆಲಸವನ್ನು ಮಾಡಬೇಕು ಜೊತೆಗೆ ಬರೀ ಈ ವರ್ಷ ಈ ಶೈಕ್ಷಣಿಕ ವರ್ಷ ಪಾಸಾದವ್ರಿಗೆ ಮಾತ್ರ ಇದು ಜಾರಿಗೆ ಬರುತ್ತೆ ಅಂತ ಹೇಳಿರೋದು ಎಷ್ಟು ಸರಿ ಹಿಂದಿನ ಶೈಕ್ಷಣಿಕ ವರ್ಷದಲ್ಲಿ ನಾವು ಡಿಗ್ರಿ ಮಾಡಿದ್ದೀವಿ ಇನ್ನೂ ಕೂಡ ನಮ್ಗೆ ಸರಿಯಾದ ಕೆಲಸ ಸಿಕ್ಕಿಲ್ಲ ಬಟ್ ನಮಗೂ ಅನ್ಯಾಯ ಆದಂಗೆ ಅಲ್ವಾ ಅನ್ನುವಂತಹ ಆಕ್ಷೇಪವನ್ನು ಯುವ ನಿಧಿಗೆ ಸಂಬಂಧಪಟ್ಟಂತೆ ವ್ಯಕ್ತಪಡಿಸ್ತಾ ಇದ್ದಾರೆ ಯುವ ನಿಧಿ ಇವತ್ತೇ ಜಾರಿ ಆಗುತ್ತೋ ಇಲ್ವೋ ಅನ್ನೋ ಗೊಂದಲದ ಮಧ್ಯೆನೇ ಆಲ್ರೆಡಿ ಅನುಷ್ಠಾನಕ್ಕೆ ಬರೋಕ್ಕಿಂತ ಮುಂಚೆನೆ ಯುವಕರು ಭಿನ್ನ ರಾಗವನ್ನ ಶುರು ಮಾಡಿರೋದನ್ನು ಗಮನಿಸ್ತಾ ಇದ್ದೀವಿ ಬಂಡಾಯದ ರಾಗವನ್ನು ಎತ್ತಿರೋದನ್ನು ಗಮನಿಸ್ತಾ ಇದ್ದೀವಿ ಇಲ್ಲಿ ಅವರ ಆಕ್ಷೇಪಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಪಾರ್ಶಾಲಿಟಿ ಆಗ್ತಾ ಇದೆ ಪಾರ್ಶಿಯಲ್ ಆಗಿ ಸರ್ಕಾರ ಎಲ್ಲ ನಿರುದ್ಯೋಗಿಗಳನ್ನು ಒಂದೇ ರೀತಿಯಲ್ಲಿ ನೋಡಬೇಕಾಗಿತ್ತು ಅನ್ನೋದು ಅವರ ಆಗ್ರಹ